ಆ ಜಾಗದಲ್ಲಿ ಮೊದಲು ಇದ್ದದ್ದು ಬಾವಿ ಊರಿನ ಜನರ ನೀರಿನ ದಾಹ ತಣಿಸುತ್ತಿದ್ದ ಆ ಬಾವಿ ಕಾಲಕ್ರಮೇಣ ಮುಚ್ಚಿ ಹೋಗಿದೆ ಸಂತಸದ ಸಂಗತಿ ಏನಪ್ಪ ಅಂದ್ರೆ ನೀರು ಕೊಡುತ್ತಿದ್ದ ಆ ನೆಲಗಂಗೆಯಿಂದ ಪ್ರತಿದಿನ ತೀರ್ಥ ಸಿಗುತ್ತಿದೆ ಅರೆ ಅದೇಗಪ್ಪ ಬಾವಿಯಿಂದ ತೀರ್ಥ ಸಿಗುತ್ತೆ ಅಂತೀರಾ ಈ ಸ್ಟೋರಿ ನೋಡಿ ಒಂದು ಕಾಲಕ್ಕೆ ಊರಿನ ಜನರಿಗೆಲ್ಲ ನೀರು ನೀಡಿ ಗಂಗಾ ಮಾತೆಯ ಸ್ಥಾನ ಪಡೆದುಕೊಂಡಿದ್ದ ಬಾವಿಯೊಂದು ಇದೀಗ ತೀರ್ಥವನ್ನ ಕರುಣಿಸಬಲ್ಲ ಅವಿಮುಕ್ತ ಕ್ಷೇತ್ರವಾಗಿದೆ ಹೌದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಹಾಳ ಗ್ರಾಮದಲ್ಲಿನ ಬಾವಿಯೊಂದನ್ನ ಗ್ರಾಮಸ್ಥರು ಮುಚ್ಚಿದ್ರು ಆದರೆ ಇದೀಗ ಒಂದು ಕಾಲದಲ್ಲಿ ನೀರು ಕೊಟ್ಟಿದ್ದ ಆ ಬಾವಿಯ ಜಾಗದಲ್ಲಿ ಶರಣ ಬಸವೇಶ್ವರ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ 1990ನೇ ಇಸವಿ ಒಳಗೆ ಈ ಪುರಾಣವನ್ನು ಪ್ರಾರಂಭ ಮಾಡಿದ್ವಿ ಅಂದಿನ ಟೈಮ್ ದೊಳಗೆ ಇದು ಒಂದು ಹಾಳ ಬಾವಿ ಇತ್ತು ಈ ಬಾವಿ ಒಳಗೆ ಆ ಬಾವಿಯನ್ನ ಮಣ್ಣು ಹಾಕಿ ಮುಚ್ಚಿ ಶರಣ ಬಸವೇಶ್ವರ ದೇವಸ್ಥಾನ ಮಾಡಬೇಕು ಅನ್ನುವಂತ ಹಿರಿಯರ ಅಪೇಕ್ಷೆ ಬಂದಾಗ ಎಲ್ಲಾ ಹಿರಿಯರು ಅವತ್ತಿನ ದಿವಸ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳವರನ್ನ ಕರ್ಕೊಂಡು ಬಂದು ಶರಣ ಬಸವೇಶ್ವರ ಪುರಾಣವನ್ನ ನಾವು ಪಠನ ಮಾಡಿದ್ವಿ ಅಂದ್ರೆ ಈ ಗುಡಿನು ಮುಗಿತತಿ ನಿರಂತರವಾಗಿ ಶಾಶ್ವತವಾಗಿ ಈ ಪುರಾಣವನ್ನ ಉತ್ತರೋತ್ತರವಾಗಿ ಮಾಡಲಿಕ್ಕೆ ಅವರ ಆಶೀರ್ವಾದ ಬಹಳ ಈಗಿನ ಕಾಲದೊಳಗೆ ಬಹಳ ಮಹತ್ವ ಐತೆ ಅಂತ ಹೇಳಿ ಅಂದಿನ ಹಿರಿಯರೆಲ್ಲ ನಿರ್ಣಯ ಮಾಡಿದ ಪ್ರಕಾರ ನಾವು ಲಿಂಗೈಕ್ಯ ಗಾನಯೋಗಿ ಪಂಚಾಕ್ಷರ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳವರ ಹತ್ರ ದರ್ಶನಕ್ಕೆ ಹೋದಾಗ ಅವರು ಬಹಳ ಹುಮ್ಮಸ್ಸಿನಿಂದ ಆಶೀರ್ವಾದ ಮಾಡಿದರು ಇನ್ನು ಕಳೆದ 30 ವರ್ಷಗಳಿಂದ ಹಂತ ಹಂತವಾಗಿ ನಿರ್ಮಾಣವಾಗುತ್ತಾ ಬಂದಿದ್ದ ಶರಣ ಬಸವೇಶ್ವರ ದೇವಸ್ಥಾನದ ಕಳಸಾರೋಹಣ ಇದೇ ತಿಂಗಳು 24 ರಂದು ನಡೆಯಲಿದೆ ಈ ನಿಮಿತ್ತ ಸಾಮೂಹಿಕ ವಿವಾಹ ಪುರಾಣ ಮಹಾಮಂಗಲ ಸೇರಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಲು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಕಟ್ಟಡ ನಿರ್ಮಾಣ ಮಾಡ್ಕೋತ ಈಗ ನಾವು 30 ವರ್ಷ ತುಂಬಿದಾಗ ಗೋಪುರ ಇವಾಗ ಮುಗಿದೈತೆ ನಮ್ಮದು ಗೋಪುರದ ಮ್ಯಾಗ ಈ ವರ್ಷ ಕಳಸಾರೋಹಣ ಮಾಡೋ ಕೆಲಸ ಐತಿ ಆ ಕಳಸಾರೋಹಣ ಮಾಡಲಿಕ್ಕೆ ಸಂಪೂರ್ಣ ನಮ್ಮ ಗ್ರಾಮದ ಜನತೆ ತನುಮನ ದನದಿಂದ ಅವಕ್ಕೆಲ್ಲ ಸೇವೆಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಅದರಂತೆ ಈ ವರ್ಷ ಕಳಸಾರೋಹಣ ಆಮೇಲೆ ಈಗಾಗಲೇ ಸುಮಾರು 10 ವರ್ಷದಿಂದ ನಾವು ಸಾಮೂಹಿಕ ವಿವಾಹವನ್ನು ಮಾಡ್ತೀವಿ ಆ ಸಾಮೂಹಿಕ ವಿವಾಹ ಕೂಡ ಜರುಗತವು ಅದರ ಜೊತೆಗೆ ಈ ಮತ್ತೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತೀವಿ ಒಟ್ಟಿನಲ್ಲಿ ಅನುಪಯುಕ್ತ ಬಾವಿಯಿದ್ದ ಜಾಗದಲ್ಲಿ ಇದೀಗ ದೇವಸ್ಥಾನ ಒಂದು ಸ್ಥಾಪನೆಗೊಂಡು ಭಕ್ತರಿಗೆಲ್ಲ ತೀರ್ಥ ಪ್ರಸಾದ ನೀಡುವಂತಾಗಿದೆ ಹೀಗಾಗಿ ನೀರು ಕೊಡುತ್ತಿದ್ದ ಬಾವಿಯೊಂದು ಹಿರೇಹಾಳ ಜನರಿಗೆ ತೀರ್ಥವನ್ನ ಕರುಣಿಸುವಂತಹ ಕಲ್ಪವೃಕ್ಷ ಕಾಮಧೇನುವಾಗಿದೆ ಚಂದ್ರಕಾಂತ್ ನೆಲ್ಲೂರ್ ಜಿಸಿಎನ್ ಟಿವಿ ರೋಣ